ಅಲ್ಲಿ ಕಾಣಿಸ್ತಿದ್ದಿಲ್ಲ ಅದೇ ನಾನು ಆಗುಮಲೆ. ಅವರು ತಪಸ್ ಮಾಡ್ತಿರುವಾಗ ಒಂದು ಸರ್ಪ ಬಂದು ಎಡೆ ಬಿರುತ್ತೆ. ಸೊ ಅದೇ ಜಾಗ ಈ ನಾಗಮಲೆ. ಎಂಥ ವಿಸ್ಮಯ ಅಲ್ಲ, ನೋಡಿದ್ರೆ ನಮಗೆ ಒಂಥರ ಆಶ್ಚರ್ಯ. ನಾಗಮಲೆಯಲ್ಲಿ ಹೊಡೆಯೋ ಗಂಟೆ ಶಬ್ದ ಇಲ್ಲಿ ಕೇಳಿಸ್ತಾ ಇದೆ. ಇವಾಗ ನಾವು ಇಂಡಿನಾಥ್ ಅಲ್ಲಿ ಇದ್ದೀವಿ. ಮಾದೇಶ್ವರನ್ ಬೆಟ್ಟಿಂದ ಇಂಡಿನಾಥ್ಗೆ ಜೀಪಲ್ಲಿ ಕರ್ಕೊಂಬರ್ತಾರೆ. ಒಬ್ಬರಿಗೆ 70 ರೂಪಾಯಿ ಚಾರ್ಜು ಒಂದು ಸೈಡಿಗೆ. ಇಲ್ಲಿ ತನಕ ಮಾತ್ರ ಜೀಪ್ ಬರೋದು. ಅಂದರೆ ಮಾದೇಶ್ವರನ್ ಬೆಟ್ಟದಿಂದ ಇಲ್ಲಿಗೆ ಒಂದು 5-6 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ನೀವು ನಡ್ಕೊಂಡು ಹೋಗ್ಬೇಕಾಗುತ್ತೆ 5 ಕಿಲೋಮೀಟ್ರು. ಇಲ್ಲಿಂದ ಇವಾಗ 5 ಕಿಲೋಮೀಟರ್ ಟ್ರಕ್ ಮಾಡ್ಕೊಂಡು ನಾಗಮಲೆಗೆ ಹೋಗೋಣ, ಬನ್ನಿ. ಸೊ ಅಲ್ಲಿ ನೋಡಿ, ಬೆಟ್ಟದಿಂದ ಬಂದಿರೋಂಥ ಎಷ್ಟು ಜೀಪ್ಗಳು ನೋಡಿ ಅಲ್ಲಿ ನಿಂತಿದ್ದಾವೆ. ಅಲ್ಲಿಂದ ಬಂದು ಇವಾಗ ಇಲ್ಲಿಗೆ ಬಂದ್ವಿ. ಅಂಗಡಿಗಳಲ್ಲಿ ನೋಡಿ ಥರ ಸ್ನ್ಯಾಕ್ಸ್ಗಳು ಸಿಗ್ತವೆ, ತಿನ್ಕೊಂಡು ಹೋಗ್ಬೋದು ನೀವು. ಉಗೇ ಮಾತ್ಮಲಯ, ಉಗೇ ಮಾತ್ಮಲಯ, ಉಗೇ. ಎಲ್ಲಿ ನೋಡಿ ಸುತ್ತ ಗ್ರೀನರಿ. ನೀವೇನಾದರೂ ಒಂಡೆ ಅಡ್ವೆಂಚರಸ್ ಆಗಿ ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೆ ಮಲೆ ಮಾದೇಶ್ವರನ ಬೆಟ್ಟಕ್ಕೆ ಬನ್ನಿ. ಅಲ್ಲಿಂದ ಒಂದು 12 ಕಿಲೋಮೀಟರ್ ಅಂತ ನಾಗಮಲೆಗೆ ಬಂದರೆ ಒಳ್ಳೆ ಅಡ್ವೆಂಚರಸ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು ನೀವು. ನಾಗಮಲೆಗೆ ಪಾದಯಾತ್ರೆ ಮಾಡಿಕೊಂಡು ಹತ್ತತ್ರ ಒಂದು 1/2 ಬಂದಿದ್ದೀವಿ. ಸೊ ಅಲ್ಲಿ ರೆಸ್ಟ್ ಮಾಡಿಕೊಂಡು ಇನ್ನೂ 1/2 ಇದೆ. ಸೊ ಹೋಗಬೇಕು. ಇಲ್ಲಿಂದ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಮಂಜಿರೋದ್ರಿಂದ ಅಷ್ಟೊಂದು ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿಂದ ನೋಡಿ ವ್ಯೂ ಯಾವ ಥರ ಕಾಣಿಸ್ತಾ ಇದೆ. ನನ್ನ ಹೆಸರು ಶಿವರಾಮ್ ಅಂತ ಹೇಳಿ, ನಾವು ಬೆಂಗಳೂರಿಂದ ಬಂದಿದ್ದೀನಿ, ಸ್ನೇಹಿತರ ಜೊತೆ ಬಂದಿದ್ದೀವಿ. ಸುಮಾರು ನಾಗಮಲೆಗೆ ಇದು 30 ಹೆಚ್ಚು ಬಾರಿ ನಾನು ಈ ಥರ ಒಂದು ಪಾದಯಾತ್ರೆ ಟ್ರೆಕ್ಕಿಂಗ್ ಮಾಡಿದ್ದೀವಿ. ಯಾವಾಗ ಬಂದರೂ ಸಹ ನಾವು ಬರಿಗಾಲಲ್ಲೇ ಬರೋದು. ಕಾರಣ ಇಷ್ಟೇ, ಈ ಒಂದು ಸ್ವಾಮಿ ಕ್ಷೇತ್ರದಲ್ಲಿ ನಾವು ಒಂದು ರೀತಿ ಭಕ್ತಿ ಭಾವದಿಂದ ಇಲ್ಲಿ ನೋಡ್ಕೋಬೇಕು ಅಂತೇಳಿ ನಾವು ಬರಿಗಾಲಲ್ಲಿ ಬರ್ತೀವಿ. ಪ್ರತಿ ಸಲ ಬಂದಾಗಲೂ ಒಂದು ರೀತಿ ಒಂದು ವಿಭಿನ್ನ ಅನುಭವಗಳಿಲ್ಲಿ. ಮತ್ತು ಇಲ್ಲಿ ನೇಚರು, ಮತ್ತು ಇಲ್ಲಿರುವಂಥ ನೋಡಿ, ಇಲ್ಲಿ ಕೋತಿಗಳು ಕೂತಿದ್ದೀವಿ ಕಾಡಲ್ಲಿ. ಸೊ ಇಲ್ಲೆಲ್ಲ ಒಂದು ರೀತಿ ನೇಚರ್ಗೆ ನಾವು ಕನೆಕ್ಟ್ ಆಗ್ತೀವಿ. ಸೊ ಮತ್ತು ಇಲ್ಲಿ ಬರುವಂಥ ಭಕ್ತರುಗಳು ಅಷ್ಟೇ, ನಾನಾ ಕಡೆಗಳಿಂದ, ಕರ್ನಾಟಕದಲ್ಲಿಂದ ಇರ್ಬೋದು, ಹೊರ ರಾಜ್ಯಗಳಿಂದ ನಾನಾ ಭಕ್ತರು ಬರ್ತಾರೆ. ಇಲ್ಲಿ ಬಂದರೆ ಇಲ್ಲಿ ಅವರಲ್ಲಿ ನೋಡೋ ಅಂತ ಆ ಒಂದು ಭಕ್ತಿ ಪರಾಕಾಷ್ಠೆ ಇದೆ ನೋಡಿ, ಅದನ್ನು ನಮ್ಮನ್ನು ಮತ್ತೆ ಬರೋಂಗೆ ಮಾಡ್ತಾ ಇದೆ. ಇಲ್ಲಿ ವರ್ಷದಲ್ಲಿ ಸುಮಾರು ಒಂದು 4-5 ಟ್ರಿಪ್ಪು ನಾವು ಸ್ನೇಹಿತರ ಜೊತೆ ಬರ್ತೀವಿ ಪ್ರತಿ ಸಲ. ಬಹಳ ಒಂದು ಒಳ್ಳೆಯ ಅನುಭವ. ಹೀಗೆ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ನಮ್ಮ ಅವತಾರ್ ಶಿವ ಚಾನಲ್ ಅವರು ಪರಿಚಯ ಆದರು, ಅವರು ನಮ್ಮ ಅನುಭವಗಳನ್ನ ಕೇಳಿದ್ರು. ಕೇಳಿದ್ದಕ್ಕೆ ನಾವು ಹೇಳ್ಕೊಂಡಿದ್ವಿ, ಖಂಡಿತ ತುಂಬ ಈ ಒಂದು ಟ್ರೆಕ್ಕಿಂಗ್ನ ಅನುಭವಿಸ್ಬೇಕು ಬಂದು. ತಾವುಗಳೆಲ್ಲ ಒಂದು ಈ ಥರ ಒಂದು ಟ್ರೆಕ್ಕಿಂಗ್ ಮಾಡಿ ಆರೋಗ್ಯ ಕೂಡ ಒಳ್ಳೆಯದು, ಮತ್ತು ಮನಸ್ಸಿಗೂ ಕೂಡ ತುಂಬ ನೆಮ್ಮದಿ ಉಂಟು ಮಾಡುತ್ತೆ ಈ ಥರದೊಂದು ಟ್ರೆಕ್ಕಿಂಗ್ಗಳು. ಸೊ ಹಾಗಾಗಿ ತಾವೆಲ್ಲ ಬನ್ನಿ, ಈ ಥರ ಒಂದು ನಾಗಮಲೆ ಪುಣ್ಯಕ್ಷೇತ್ರದ ಒಂದು ಭೇಟಿ ಕೊಡಿ. ಎಷ್ಟೋ ಜನ ಬಂದು ಈ ಒಂದು ನಡುಮಲೆಗೆ ಬಂದು ಅಲ್ಲೇ ಒಂದು ಕಾರಲ್ಲಿ ಬಂದು ಕಾರಲ್ಲಿ ಹೊರಟೋಗ್ತಾರೆ, ಅದೊಂದು ಬೇರೆ ರೀತಿ ಅನುಭವ. ಆದರೆ ಈ ಒಂದು ಟ್ರೆಕ್ಕಿಂಗ್ ಮಾಡೋದೊಂದು ಅನುಭವ, ವಿಭಿನ್ನವಾದ ಅನುಭವ ಇರುತ್ತೆ. ಅದನ್ನು ಅನುಭವಿಸ್ದವ್ರಿಗೆ ಗೊತ್ತು, ತಾವೆಲ್ಲ ಬಂದು ಅನುಭವಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗೆ ಈ ಒಂದು ಅವತಾರ್ ಶಿವ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಇಂಥ ಒಂದು ಯುವ ಪ್ರತಿಭೆಗಳನ್ನ ನೀವು ಬೆನ್ತಟ್ಟಿ ಪ್ರೋತ್ಸಾಹಿಸಿ. ಖಂಡಿತ ಬಹಳ ಶ್ರಮ ಬಿದ್ದು ಒಂದು ಈ ಒಂದು ವೀಡಿಯೋ ಬೈಟ್ಗಳನ್ನೆಲ್ಲ ಮಾಡಿಕೊಂಡು ಅವರು, ಯಾಕಂದರೆ ಇಂಥ ಒಂದು ಕಾಡಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟ. ಅಂಥದ್ದಲ್ಲಿ ಇವರು ಬೈಟ್ಗಳನ್ನೆಲ್ಲ ಈ ಥರ ನಮ್ಮ ಥರನ್ನೆಲ್ಲ ಮಾತಾಡಿಸಿ ಇಲ್ಲೊಂದು ನೇಚರ್ನೆಲ್ಲ ಕ್ಯಾಪ್ಚರ್ ಮಾಡಿ ತಮಗೆ ಮನೆ ಮನೆಗೂ ಕೂಡ ಒಂದು ಮೊಬೈಲ್ಗಳ ಮುಖಾಂತರ ನೋಡೋ ಅಂಥ ಒಂದು ಕಾರ್ಯ ಮಾಡ್ತಾಯಿದ್ದಾರೆ. ಇವ್ರಿಗೆ ಒಳ್ಳೆಯದಾಗಲಿ. ಧನ್ಯವಾದ, ಧನ್ಯವಾದ. ಇದು ಯಾವ ತಾತ ಇಲ್ಲಿರೋದು? ಇದು ಇದು ನಾಗಮಲೆ ಅಂತ. ನಾಗಮಲೆ ಗೊತ್ತು, ಇಲ್ಲಿ ಊರಿದ್ಯಾ? ಇಲ್ಲ, ದೊಡ್ಡಿ ಅದೇ ದೊಡ್ಡಿ ಆತರ. ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ನಾಗಮಲೆ ಮೇಲ್ಗಡೆ, ಅಲ್ಲಿಗೆ ಹೋಗ್ಬೇಕು ಇವಾಗ. ನೀವು ಹೋಗಿದ್ ಬಂದ್ರಾ? ನಾವು ನಿನ್ನೆ ಬಂದವರು. ನಿನ್ನೆ ಇಲ್ಲೇ ತಂಗಿದ್ ಮಾಡ್ಕೋ. ಓ, ಇಲ್ಲೇ ದೊಡ್ಡಿ ಇದೆಯಲ್ಲ ಇಲ್ಲಿ. ಕರ್ಕಂಡೇ ಬಂದಿರೋದವರು, ಕರೀದೇ ಬಂದಿದ್ದಾರೆ ಇವರು.
ಅಂತೂ ನಾಗಮಲೆಗೆ ಬಂದಿದ್ದೀವಿ. ಅಲ್ಲೆಲ್ಲೂ ನೀರು ಸಿಗೋದೇ ಇಲ್ಲ ಅಂತ ಅಂದ್ಕೊಂಡ್ವಿ, ಬಟ್ ಇಲ್ಲೊಂದು ಊರೇ ಇದೆ, ಆ ಊರಿರೋ ವಿಷಯ ನಮ್ಗೆ ಗೊತ್ತೇ ಇರಲಿಲ್ಲ. ಫೈನಲಿ ನಾಗಮಲೆಗೆ ಬಂದ್ವಿ. ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋದರೆ ನಮ್ಮ ಒಂದು ಡೆಸ್ಟಿನೇಷನ್ ತಲುಪ್ತೀವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಾಗಮಲೆ. ಇದು ನಾಗಮಲೆ ಊರು. ಸೊ ಇಲ್ಲಿಂದ ಒಂದು 2 ಕಿಲೋಮೀಟರ್ ಆಗ್ಬೋದು. ಸೊ ಹೋಗೋಣ ಬನ್ನಿ. ಮಾ ಸುಸ್ತಾಗ್ನಿಲ್ವಾ? ಮಾಡೋದು ಹಾಂ, ದೇವ್ರಿಗೋಸ್ಕರ. ದೇವ್ರಿಗೋಸ್ಕರ ಎಷ್ಟು ಸಲ ಹೋಗಿದ್ದೀರಾ ಅಲ್ಲಿಗೆ ಟೋಟಲ್? ಏನ ಬಂದ್ರೆ ಹೋಗ್ತಾ ಇರ್ತೀರ. ಈ ನಾಗಮಲ್ಲಲ್ಲಿ ಇರೋಂತಹ ಕೆರೆ ನೋಡಿ ಇದು. ರೋಡೇಕ ನೋಡಿ, ಈ ಥರ ಹೋಟ್ಲ್ಗಳು ಸಿಗ್ತಾನೆ ಇರ್ತವೆ ನಿಮಗೆ. ನೀವು ಏನಾದರೂ ತಿನ್ನಬೇಕು ಅಥವಾ ಅದಕ್ಕೆಲ್ಲ ಏನು ತೊಂದರೆನೇ ಇಲ್ಲ. ಲಾಸ್ಟ್ ಬೆಟ್ಟ ಅಲ್ಲ ಇದು, ಆಲ್ಮೋಸ್ಟ್ ಪೀಕಿಗೆ ಬಂದಿದ್ದೀವಿ. ಇನ್ನೊಂದು 5% ಹತ್ತಿದ್ರೆ ನಾಗಮಲೆಗೆ ತಲುಪ್ತೀವಿ. ಒಳ್ಳೆ ಅಡ್ವೆಂಚರಸ್ ಮತ್ತು ತುಂಬ ಚೆನ್ನಾಗಿದೆ. ಒಂದು ನೇಚರ್ ಮಧ್ಯೆ, ಈ ಕಾಡು ಮಧ್ಯೆ ನಡ್ಕೊಂಡು ಹೋಗೋದೆ ಒಂದು ಆನಂದ. ನಾಗಮಲೆ ಎಲ್ಲಿದೆ? ಇಲ್ಲೇ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಾಗಮಲೆ. ನಾಗಮಲೆ ಕಲ್ ಮೇಲೆ ಹೊರಗಲ್ ಮೇ. ನೋಡಿದ್ ನೋಡಿ, ಇದು ಲಿಂಗ. ಹಿಂದ್ಗಡೆ ಸರ್ಪ ಥರ ಎಡೆ ಬೀರಿದೆ. ಸೊ ಅದು ಈ ಕಡೆಯಿಂದ ಕಾಣಿಸಲ್ಲ, ಆ ಕಡೆಗೆ ಹೋದ್ರೆ ಕಾಣಿಸುತ್ತೆ. ಓಕೆ, ಆ ಕಡೆಗೆ ಹೋಗಿ ತೋರಿಸ್ತೀನಿ ಬನ್ನಿ. ಇಲ್ಲಿಂದ ಈ ಕಡೆಗೆಲ್ಲ ಬೆಟ್ಟಗಳು. ಸೊ ಈ ಬಿಲ್ವಪತ್ರೆಗಳಲ್ಲಿ ನೋಡಿ, ಎಲ್ಲರೂ ತೊಟ್ಲು ಕಟ್ಬಿಟ್ಟು ಹೋಗಿದ್ದಾರೆ. ಅಂದರೆ ಅವ್ರಿಗೇನಾದರೂ ಆ ಮಕ್ಕಳ ಬಗ್ಗೆ ಬೇಕು ಅಥವಾ ಏನಾದರೂ ಅವ್ರ ಹರಕೆ ಇದ್ದರೆ ಅದನ್ನು ಅರಿಸ್ಕೊಂಡು ಇಲ್ಲಿಗೆ ತೊಟ್ಲು ಕಟ್ಬಿಟ್ಟು ಹೋದರೆ ಅದು ನೆರವೇರುತ್ತೆ ಅನ್ನೋದೊಂದು ನಂಬಿಕೆ. ಸೊ ಈ ಬಿಲ್ವಪತ್ರೆಗೆ ಎಲ್ಲರೂ ಆ ಒಂದು ತೊಟ್ಲನ್ನ ಕಟ್ಟಿದ್ದಾರೆ. ಹಾಗೆ ಈ ಕಡೆ ನೋಡ್ಬೋದು, ಇಲ್ಲಿ ಕಲ್ಲು ಮೇಲೆ ಕಲ್ಲನ್ನೆಲ್ಲ ಜೋಡಿಸಿದ್ದಾರೆ. ಈ ಕಲ್ಲನ್ನು ಜೋಡಿಸ್ಬಿಟ್ಟು ಹೋದರೆ ನಾವೇನು ಅನ್ಕೋತೀವೋ ಅದು ನೆರವೇರುತ್ತೆ ಅನ್ನೋದೊಂದು ನಂಬಿಕೆ. ನಿಮಗೆ ಇಲ್ಲಿಂದ ಕ್ಲೀನಾಗಿ ಕಾಣಿಸುತ್ತೆ ನೋಡಿ, ಮುಂದೆ ಇರೋದು ಲಿಂಗ. ಮಾದೇಶ್ವರರು ಇಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಿರುವಾಗ ಸರ್ಪ ಬಂದು ಅವರ ಮೇಲೆ ಎಡೆ ಬೀರುತ್ತೆ, ಅದನ್ನೇ ನಾಗಮಲೆ ಅಂತ ಕರೆದಿರೋದು. ಎಂಥ ವಿಸ್ಮಯ ಅಲ್ಲ, ನೋಡಿದ್ರೆ ನಮಗೆ ಒಂಥರ ಆಶ್ಚರ್ಯ. ಇದು ಎಷ್ಟು ದೂರ ಕೇಳಿಸುತ್ತೆ ಅಂದರೆ, ಈ ಬೆಟ್ಟದಲ್ಲಿ ನೋಡಿದ್ರೆ ಆ ಬೆಟ್ಟೆ ಕೇಳಿಸುತ್ತೆ, ಅಷ್ಟೊಂದು ಸೌಂಡ್ ಆಗುತ್ತೆ ಈ ಗಂಟೆ ಸದ್ದು. ಕೇಳಿ ಒಂದ್ಸಲ. ಸೊ ಗೈಸ್ ನೋಡಿದ್ರಲ್ಲ, ಇದಿಷ್ಟು ನಾಗಮಲೆನ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಈ ಟ್ರೆಕ್ಕಿಂಗ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.